ಗ್ಯಾರಂಟಿಗಳ ಬಗ್ಗೆ ನಾನೇನು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಈಗಾಗಲೇ ಜನ ಅನುಭವ ಶುರು ಮಾಡಿದ್ದಾರೆ. ಕರೆಂಟೇ ಕೊಡ್ತಾ ಇಲ್ಲ. ಇನ್ನೊಂದು ಎರಡು ಮೂರು ತಿಂಗಳು ಹೋದ್ರೆ ಈಗಾಗಲೇ ರೈತರಿಗೆ ತ್ರೀ ಫೇಸು ತ್ರೀ ಮೂರು ಅವರ್ ಕೊಡ್ತಾ ಇದ್ದಾರೆ. ರಾತ್ರಿ 12 ರಿಂದ 3 ರಾತ್ರಿ ಎಲ್ಲ ಎದ್ದು ಕೂತ್ಕೋಬೇಕು ರೈತರು. ಇನ್ನು 3 ತಿಂಗಳು ಹೋದ್ರೆ ಅದು ಸಿಗೋದಿಲ್ಲ. ಹೈಡ್ರೋ ಎಲೆಕ್ಟ್ರಿಕ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇದೆ. ಇವರು ಕಲ್ಲಿದ್ದಲಿಗೆ ದುಡ್ಡಿಲ್ಲ. ಪೂರ್ಣ ಪ್ರಮಾಣದಲ್ಲಿ 4 ಥರ್ಮಲ್ ಪ್ಲಾಂಟ್ ಕೆಲಸ ಮಾಡ್ತಾ ಇಲ್ಲ. ದೇ ಆರ್ ವರ್ಕಿಂಗ್ ಹಾರ್ಡ್ಲಿ 40% and 50-60%. ಇನ್ನು 3 ತಿಂಗಳಿಗೆ ಅದು ನಿಂತು ಹೋಗುತ್ತೆ. ಜೀರೋ ಬಿಲ್ ಅಲ್ಲ, ಜೀರೋ ಕರೆಂಟ್ ಆಗುತ್ತೆ. ಕರೆಂಟೇ ಕೊಡ್ಲಿರಿ, ಜೀರೋ ಬಿಲ್ ಅದರ ಪ್ರಶ್ನೆಯಲ್ಲಿದೆ. ಆ ಪರಿಸ್ಥಿತಿ ಇವತ್ತು ಗೃಹ ಜ್ಯೋತಿ ಅನ್ನುವಂಥ ಕಾರ್ಯಕ್ರಮದಲ್ಲಿದೆ. ಅವ್ರಿಗೆ ಈ ತಿಂಗಳಿಂದ ದುಡ್ಡು ಕೊಡಬೇಕು ಕೊಟ್ಟಿಲ್ಲ. ಕೆ ಎಸ್ ಆರ್ ಟಿ ಸಿಗೆ ದುಡ್ಡು ಕೊಡಬೇಕು ಕೊಟ್ಟಿಲ್ಲ, ಅರ್ಧಂಬರ್ಧ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಗ್ಯಾರಂಟಿಗಳಿಗೆ ಎಸ್ ಸಿ ಎಸ್ ಟಿ ಹಣ ಬಳಕೆ ಆಗ್ತಾ ಇದೆ. ನಾನು ವಿಧಾನಸಭೆಯಲ್ಲಿ ಎತ್ತಿದಾಗ ಇಲ್ಲ ನಾವು ಬಳಕೆ ಮಾಡೋದಿಲ್ಲ ಅಂದರು. ನಾ ಬಜೆಟ್ ನೋಡಿ ಅವತ್ತು ಮಾತಾಡಿದ್ದೆ, ನೆಕ್ಸ್ಟ್ ಇಯರಲ್ಲಿ ನಾನೇ ನೋಡಿ ಫಸ್ಟ್ ಮಾತಾಡಿದೆ. ಮಾದೇವಪುರ ಯಾವುದೇ ಕಾರಣಕ್ಕೂ ನಾವು ಡೈವರ್ಟ್ ಮಾಡಲ್ಲ ಅಂದರು. ಆಮೇಲೆ ಅವರೇ ಹೈ ಪವರ್ ಮೀಟಿಂಗ್ ನಂತರ ಪ್ರೆಸ್ ಕಾನ್ಫರೆನ್ಸ್ ಹೇಳಿದರು 11,000 ಕೋಟಿ ಆಗ್ತದೆ. ಆ್ಯಕ್ಚುಲಿ 11,000ಕ್ಕಿಂತ ಜಾಸ್ತಿ ಡೈವರ್ಟ್ ಆಗುತ್ತೆ ನನ್ನ ಪ್ರಕಾರ. ಎಸ್ ಸಿ ಎಸ್ ಟಿ ಜನಾಂಗದ್ದು ಏನು ಭಾಳ ಕಾಳಜಿ ಮಾಡಿದರು. ಅದು ಯಾವುದಪ್ಪ ಸೆಕ್ಷನ್ 7 ಯಾವುದು, ಹಾಂ 7D ನಾವು ತೆಗೆದು ಹಾಕ್ತೇವೆ. ತಂದವರು ಅವರು 7D ಇದ್ದಿದ್ದೆ ಅವರಿಂದ ನಾವು ತೆಗೆದು ಹಾಕ್ತೀವಿ ಅಂದರು. ಇಡೀ ಸೆಷನ್ ನಡೀತಲ್ವಪ್ಪ 4 ವಾರ, ಯಾಕೆ ತರಲಿಲ್ಲ ಅದನ್ನು ಅಮೆಂಡ್ಮೆಂಟು? ಯಾಕಂದರೆ ಮುಂದೆ ಇಲ್ಲಿ 11,000 ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಹಣ ಈ ಗ್ಯಾರಂಟಿಗಳಿಗೆ ಕೊಡಬೇಕಾಗಿದೆ. ಹಾಗಾದರೆ 11,000 ಕೋಟಿ ರೂಪಾಯಿ ಅಭಿವೃದ್ಧಿ ಆಗ್ತಿತ್ತಲ್ಲ ಎಸ್ ಸಿ ಎಸ್ ಟಿದು, ಅದನ್ನು ಕೊಡೋರು ಯಾರು? ಅಷ್ಟು ಕೋತ ಆಯ್ತಲ್ಲ, ಅಷ್ಟು ಕಡತ ಆಯ್ತಲ್ಲ, ಏನು ಎಸ್ ಸಿ ಎಸ್ ಟಿ ಉದ್ಧಾರಕರ ಇವರು ಹೇಳ್ತಾ ಹೋದ್ರೆ ಭಾಳ ಇದೆ. ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದು ಯಾಕೆ? ಒಂದು ವರ್ಗಾವಣೆ ಇನ್ನೂ ಮುಗ್ದಿಲ್ಲ. ಬೆಳಗ್ಗೆ ಆರ್ಡರ್ ಮಾಡೋದು, ಮಧ್ಯಾಹ್ನ ನಿಲ್ಲಿಸೋದು, ಮತ್ತು ರಾತ್ರಿ ಏನಾಗುತ್ತೆ ಗೊತ್ತಿಲ್ಲ, ಮತ್ತೆ ಆರ್ಡರ್ ಮಾಡೋದು. ಎರಡನೇದಾಗಿ ಪೊಲೀಸರನ್ನ ಹಚ್ಚಿ ಹಪ್ತ ವಸೂಲಿ ಶುರು ಮಾಡಿದ. ಬೇರೆ ಬೇರೆ ಜಿಲ್ಲೆಗಳ ಪೊಲೀಸರ ಹೇಳಿಕೆಗಳನ್ನು ನೋಡಿದೆ, ವಿಡಿಯೋ ಹೇಳಿಕೆಗಳನ್ನು ನೋಡಿದ್ದೆ. ಒಬ್ಬ ಹೇಳ್ದವ್ ಇದೇ ಥರ ಆದರೆ ನಾನು ನೌಕರಿ ಬಿಡ್ತೀನಿ, ಇಲ್ಲಾರು ಆತ್ಮಹತ್ಯೆ ಮಾಡ್ಕೊಡ್ತೀನಿ, ನಂಗೆ ಅಷ್ಟು ಪ್ರೆಷರ್ ಇದೆ ಕಲೆಕ್ಷನ್ ಮಾಡಬೇಕು ಅಂತ. ಕ್ಲಬ್ಗಳಲ್ಲಿ ಬಾರ್ಗಳಿಗೆ ವಸೂಲಿ ಮಾಡಂತಾರೆ ಸರ್, ಹೆಂಗೆ ಮಾಡೋದು? ಇನ್ನೊಂದು ಆರ್ ಟಿ ಓ ಬೀದರ್ನಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಅವನಿಗೆ ಅವನು ಏಜೆಂಟ್ಗಳಿಗಿಟ್ಟು ಕಲೆಕ್ಟ್ ಮಾಡ್ತಾ ಇದ್ದಾನೆ. ಅವ್ರಿಗೆ ಸುತ್ತ ಬೇಜಾರಾಗಿ ಹೋಗಿದೆ, ಸರ್ ಮೊನ್ನೆನೆ 1.5 ಲಕ್ಷ ಕೊಟ್ಟು ಮತ್ತೆ 3 ಲಕ್ಷ ಕಲೆಕ್ಟ್ ಮಾಡಿ ಅಂತಾನೆ. ಓಪನ್ ಸ್ಟೇಟ್ಮೆಂಟು, ಕೇಸ್ ಆಗಿದೆ, ಎಫ್ ಐ ಆರ್ ಆಗಿದೆ ನಾನು ಹೇಳೋದು. ಹೀಗಾಗಿ ಕಾನೂನು ಸುವ್ಯವಸ್ಥೆ ಮಾಡೋರು ಯಾರು? ಒಂದು ಕಡೆ ಹಪ್ತ ವಸೂಲಿ ಮಾಡಬೇಕು, ಇನ್ನೊಂದು ಕಡೆ ಯಾವಾಗ ವರ್ಗ ಆಗತ್ತೆ ಚಿಂತೆ, ಇನ್ನೊಂದು ಕಡೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಅವು ಇವು ಪತ್ರಕರ್ತರ ಮೇಲೆ ಕೇಸ್ ಹಾಕೋದ್ರಲ್ಲಿ ಬ್ಯುಸಿ. ಇನ್ನು ಕಳ್ಳರನ್ನ ಯಾವಾಗ ಹಿಡಿತಾರೆ? ಹೀಗಾಗಿ ಆಡಳಿತ ಹಳಿ ತಪ್ಪಿದೆ, ಮಾತಿಗೆ ತಪ್ಪಿದ ಸರ್ಕಾರ. ಇವತ್ತು ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ, ಪಿ ಡಬ್ಲ್ಯೂ ಡಿ, ನೀರಾವರಿಯಲ್ಲಿ ಅಂತೂ ಯಾವ ಕೆಲಸ ಕೂಡ ನಡೀತಾ ಇಲ್ಲ. ನೀರಾವರಿ ಯೋಜನೆಗಳು ಎಲ್ಲವೂ ಕೂಡ ಸ್ತಬ್ಧ ಆಗಿದ್ದಾವೆ. ನಮ್ಮ ಅಪ್ಪರ್ ಕೃಷ್ಣಾದಲ್ಲಿ ಕಾಂಪೆನ್ಸೇಷನ್ ಕೊಡುವಂಥದ್ದು ನಾವಿದ್ದಾಗ ಪ್ರಾರಂಭ ಮಾಡಿದ್ವಿ, ಅದು ಸಂಪೂರ್ಣ ನಿಲ್ಲಿಸ್ಬಿಟ್ಟಿದ್ದಾರೆ ರೈತರಿಗೆ. ಯಾಕೆ ಅಂತ ನಾನು ಕೇಳ್ತಾರೆ, ನಿಮ್ಮ ಪ್ರಯಾರಿಟಿ ಏನು? ಹೋಗಲಿ, ಗ್ಯಾರಂಟಿ ಆದರೂ ಸರಿ ಕೊಡ್ತೀರಾ? ಅದು ಕೂಡ ಸರಿ ಇಲ್ಲ. ಹೀಗಾಗಿ ಅವರು ಇದೆಲ್ಲ ನಂಬಿಕೆ ಜಾಸ್ತಿ ಗೊತ್ತಿದೆ, ಕಟ್ಟಡ ಪರವಾನಗಿ ಕೊಡ್ತಾ ಇಲ್ಲ ಅಂತ ಬರೆದಿದ್ದಾರೆ. ನೀವು ಯಾರು ಮನೆ ಕಟ್ತಾ ಇದ್ದರೆ ಗೊತ್ತಾಗ್ತದೆ, ಅಬೌವ್ 60-40 ಇದ್ದರೆ ನಿಮ್ದು ಏನು ಪರವಾನಗಿನೇ ಇಲ್ಲ, ಎಲ್ಲ ಸ್ಥಗಿತ ಆಗಿದೆ.
ಪ್ರೈವೇಟಲ್ಲಿ ಅಭಿವೃದ್ಧಿ ನಿಂತು ಹೋಗಿದೆ ಇವರಿಂದ ಖಾಸಗಿ ವಲಯದಲ್ಲಿ ಇರುವಂತ ಅಭಿವೃದ್ಧಿ ನಡೆಯಬೇಕು ಅದು ಕೂಡ ನಿಂತು ಹೋಗಿದೆ ರಾಜ್ಯವನ್ನ ಅದೋಗತಿಗೆ ತೆಗೆದುಕೊಂಡು ಹೋಗುವಂತ ಎಲ್ಲ ಲಕ್ಷಣಗಳು 100 ದಿವಸದಲ್ಲಿ ಕಾಣ್ತಾ ಇದೆ 100 ದಿವಸದಲ್ಲಿ ಇಷ್ಟು ಅನಾಹುತ ಇವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಪರಿಸ್ಥಿತಿ ಏನು ಅನ್ನುವಂತ ಚಿಂತನೆ ಇವತ್ತು ಜನಸಾಮಾನ್ಯರು ಕೂಡ ಬಿಸಿ ಮುಟ್ಟಿದೆ ಭಾರತೀಯ ಜನತಾ ಪಕ್ಷ ಈ ಎಲ್ಲವನ್ನೂ ಕೂಡ ನಾವು ವಿಧಾನಸಭೆ ಒಳಗಡೆ ಹೊರಗಡೆ ಕೈಗೆತ್ತಿಕೊಂಡಿದ್ದೇವೆ ನನಗೆ ವಿಶ್ವಾಸ ಇದೆ ಜನಸಾಮಾನ್ಯರಿಗೆ ಬೇಕಾಗಿರುವಂತ ವಿಚಾರಗಳು ಏನಿದ್ದಾವೆ ಅವುಗಳನ್ನು ಸಮರ್ಪಕವಾಗಿ ಈ ರಾಜ್ಯ ಸರ್ಕಾರ ನಿಭಾಯಿಸದೇ ಇದ್ದರೆ ಜನರೇ ಆಂದೋಲನ ಮಾಡುವಂತ ಕಾಲ ದೂರಿಲ್ಲ ಜನಪರವಾಗಿರುವಂತ ಜನರ ಧ್ವನಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಸದಾ ಜನರ ಜೊತೆಗೆ ನಿಲ್ತದೆ ಅನ್ನುವಂತ ಮಾತನ್ನು ಹೇಳ್ತೀನಿ ಇಚ್ಛೆಪಡ್ತೀನಿ।